बोलो भारत माता की, बोलो कांग्रेस पार्टी की, बोलो सिद्धरामैया साहेब रगे। बंधुगळे, निन्ने बेळग्गेयिंद ಸಿದ್ದರಾಮಯ್ಯ ಸಾಹೇಬರ 75ನೇ ವರ್ಷದ ಈ ಹುಟ್ಟುಹಬ್ಬದ ಉತ್ಸವವನ್ನ ಮಾಡಲಿಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ನಿನ್ನೆ ಬೆಳಗ್ಗೆಯಿಂದ ದಾವಣಗೆರೆಗೆ ಲಗ್ಗೆ ಇಡ್ತಂತ ಮಹಾ ಜನತೆಗೆ ನನ್ನ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತೀನಿ. ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ಜನನಾಯಕರು, ಬಹುಶಃ ಅವ್ರಿಗೆ 75 ವರ್ಷ ಆಗಿಲ್ಲ, ಅವ್ರಿಗೆ 57 ವರ್ಷ ಅಂತ ನನಗೆ ಅನಿಸ್ತಾ ಇದೆ. ಯಾವತ್ತು ಅವರ ಉತ್ಸಾಹ ಕಡಿಮೆ ಆಗಿಲ್ಲ. ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವರ ಉತ್ಸಾಹ ಇದೇ ರೀತಿ ಮುಂದೆ ಬರಲಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೇ, ವೇದಿಕೆ ಮೇಲೆ ಆಸೀನರಾದಂತ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರೇ, ಶಾಸಕರೇ, ವಿಧಾನ ಪರಿಷತ್ ಸದಸ್ಯರೇ, ಎಲ್ಲ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರೇ, ಬ್ಲಾಕ್ ಅಧ್ಯಕ್ಷರೇ, ಎಲ್ಲದಕ್ಕಿಂತ ಜಾಸ್ತಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳೇ, ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ಎಲ್ಲರೂ ಭಾಷಣ ಮಾಡಿದ್ರು. ತಮ್ಮ ತಮ್ಮ ಶೈಲಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರನ್ನ ಅವರು ಕಂಡಂತೆ ಬಹಳಷ್ಟು ಚೆನ್ನಾಗಿ ಮಾತಾಡಿದ್ರು. ಆದ್ರೆ ಬಂಧುಗಳೇ, ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಕಷ್ಟದಲ್ಲಿ ಹುಟ್ಟಿ ಕಷ್ಟದಲ್ಲಿ ಸತತ ಪ್ರಯತ್ನ ಮಾಡಿ ಕಾಯಕವೇ ಕೈಲಾಸ ಅಂತ ಹೇಳಿ 40 ವರ್ಷ ತನ್ನ ರಾಜಕೀಯ ಇತಿಹಾಸದಲ್ಲಿ ರಾಜ್ಯದ 5 ವರ್ಷ ಮುಖ್ಯಮಂತ್ರಿಯಾಗಿ ಧೀಮಂತ ನಾಯಕತ್ವವನ್ನು ಹೊಂದಿ ಬಡವರ ಕಷ್ಟಗಳಿಗೆ ಸ್ಪಂದಿಸಿ, ಒಂದು ಮಾತು ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ, ಆಡು ಮುಟ್ಟದ ಗಿಡ ಇಲ್ಲ. ಸಿದ್ದರಾಮಯ್ಯ ಸಾಹೇಬರ ಮಾಡದಂತ ಜನಪರವಾದಂತ ಕೆಲಸಗಳು ಇಲ್ಲ ಅಂತ ಹೇಳಿ, ಅಂತ ಒಬ್ಬ ನಾಯಕರ ಈ ಒಂದು 75ನೇ ವರ್ಷದ ಹುಟ್ಟು ಹಬ್ಬದ ಈ ಒಂದು ಉತ್ಸವದಲ್ಲಿ ಸಾಕ್ಷಿಯಾಗೋದೇ ನಮ್ಮ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಂಧುಗಳೇ, ಕಾಯಕವೇ ಕೈಲಾಸ, ಸಮಾನತೆ, ಬಸವಣ್ಣನವರ ತತ್ವದಲ್ಲಿ ವಿಶ್ವಾಸವನ್ನ ಇಟ್ಟುಕೊಂಡಂತ ಧೀಮಂತ ನಾಯಕರು, ಇವರ ಸರಳತೆಯ ಒಂದು ಉದಾಹರಣೆಯನ್ನ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. 2013 ಚುನಾವಣೆಯ ನಂತರ ಅವರು ಮುಖ್ಯಮಂತ್ರಿಗಳಾದ ನಂತರ ಬೆಳಗಾವಿಗೆ ಚಳಿಗಾಲದ ಅಧಿವೇಶನಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ನಾನು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷೆ ಆಗಿದ್ದೆ. ಅವರ ಒಂದು ಬಂದಂತ ಸಂದರ್ಭದಲ್ಲಿ ಅವರು ಪ್ರತಿದಿನ ಬೆಳಗ್ಗೆ ಯೋಗಾಭ್ಯಾಸ ಮಾಡ್ತಾರೆ ಮತ್ತು ಟ್ರೆಡ್ಮಿಲ್ ಮೇಲೆ ಓಡ್ತಾರೆ. ಅಂತ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು, ಡಿಸಿಗಳು, ಸೆಕ್ರೆಟರಿಗಳು ಬಂದು ಅವ್ರಿಗೆ ಟ್ರೆಡ್ಮಿಲ್ ಅನ್ನ, ಹೊಸ ಟ್ರೆಡ್ಮಿಲ್ ಅನ್ನ ತರೋಣ ಅಂತ ಹೇಳಿದ್ರು. ಆದ್ರೆ ಅವರು ಒಂದು ಉತ್ತರವನ್ನ ಕೊಟ್ರು, ನಾನು ಇರೋದು ಬೆಳಗಾವಿನಲ್ಲಿ ಬರೀ 7 ದಿನ, ನಾನು 7 ದಿನಕ್ಕೆ ಯಾಕೆ ಲಕ್ಷ ಗಂಟ್ಲೆ ದುಡ್ಡು ಕೊಟ್ಟು ಟ್ರೆಡ್ಮಿಲ್ ತರ್ತೀರಾ, ತರಕ್ ಹೋಗ್ಬೇಡಿ, ಲಕ್ಷ್ಮಿ ನಿನ್ ಮನೆಯಲ್ಲಿ ಇದೆಯಲ್ಲ ಅದನ್ನೇ ಹಳೆದನ್ನ ಕಳಿಸು, 7 ದಿನ ನಾನು ಉಪಯೋಗ ಮಾಡ್ತೀನಿ ಅಂತ ಹೇಳಿದ್ರು. ಇಂಥ ಸರಳತೆ ಯಾರಿಗಾದ್ರೂ ಇದ್ರೆ ಅದು ಬರೀ ಸಿದ್ದರಾಮಯ್ಯನವ್ರಿಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆದ್ರೂ ಕೂಡ ಗಾಡಿ ತಗೊಂಡು ಹೋಗ್ತಾರೆ, ಆದ್ರೆ ಬೆಂಗಳೂರಿನಲ್ಲಿ ಇನ್ನೂವರೆಗೂ ಅವ್ರಿಗೂ ಅದು ಒಂದು ಸ್ವಂತ ಮನೆ ಇಲ್ಲ. ಬಂಧುಗಳೇ, ಇಂಥ ಒಂದು ಸರಳತೆ, ದಿನದ 24 ಗಂಟೆ ಬಡ ಜನರ ಪರವಾಗಿ, ಹಿಂದುಳಿದವರ ಪರವಾಗಿ, ಧ್ವನಿ ಇಲ್ಲದಂತ ಎಲ್ಲರ ಪರವಾಗಿ ವಿಚಾರವನ್ನ ಮಾಡ್ತಾರೆ. ಎಲ್ಲ ಜಾತಿ, ಎಲ್ಲ ಜನಾಂಗ, ಎಲ್ಲ ಧರ್ಮದವರ ಬಗ್ಗೆ ಯೋಜನೆಗಳನ್ನ ರೂಪಿಸ್ತಾರೆ. ಕರ್ನಾಟಕ ರಾಜ್ಯದ ರಾಜಕೀಯ ಧ್ರುವ ತಾರೆ ಅಂತ ಹೇಳಿದ್ರು ತಪ್ಪಾಗ.
ಆಗ್ಲಿಕ್ಕಿಲ್ಲ ಬಂಧುಗಳೇ. ನಾನು ಇಷ್ಟೇ ಪ್ರಾರ್ಥನೆ ಮಾಡ್ತೀನಿ, 2023 ಚುನಾವಣೆಯ ಕಹಳೆ ದಾವಣಗೆರೆಯಲ್ಲಿ ಇವತ್ತು ನಾವು ಮೊಳಗಿಸಿದೀವಿ, ಅದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಾ. ಇಂಥ ಒಂದು ಸುವರ್ಣ ಅವಕಾಶ, ಅವರ ಹುಟ್ಟು ಹಬ್ಬದ ಒಂದು ಸುವರ್ಣ ಅವಕಾಶವನ್ನ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದವರು ಬಹಳಷ್ಟು ಒಳ್ಳೆ ರೀತಿಯಿಂದ ಸದುಪಯೋಗ ಮಾಡಿಕೊಂಡು 2023 ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟವನ್ನ ಹಾರಿಸ್ಲಿಕ್ಕೆ ತಾವೆಲ್ಲರೂ ಸನ್ನದ್ಧರಾಗಬೇಕು. ಬಂಧುಗಳೇ, ಕೊಟ್ಟ ಭಾಷೆಯನ್ನ ಏನು ಭಾಗ್ಯಗಳ ಸರದಾರ ಅಂತ ಹೇಳ್ತಾರೆ. ಕೊಟ್ಟ ಭಾಷೆಗಳ ಯಾವ ರೀತಿ ಅವರು ವಾಗ್ದಾನ ಮಾಡಿದ್ರು ಆ ರೀತಿ ಎಲ್ಲ ಭಾಷೆಗಳನ್ನ ಎಲ್ಲ ಯೋಜನೆಗಳನ್ನ ಅನುಷ್ಠಾನ ತಗೊಂಡು ಬಂದಿದ್ದಾರೆ. ಆದ್ರೆ ಕೇಂದ್ರದಲ್ಲಿ ಈಗ ಪ್ರಸ್ತುತ ಇರುವಂತ ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿ ಇರುವಂತ ಬಿಜೆಪಿ ಸರ್ಕಾರ ಬರೀ ಜನರ ಕಣ್ಣಿಗೆ ಮೋಸ ಮಾಡ್ತಾ ಇದೆ. ಜನರ ವಿಚಾರಧಾರೆಗಳನ್ನ, ಜನರ ದಿಕ್ಕನ್ನ ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ. ತಾವೆಲ್ಲರೂ ಪ್ರಬುದ್ಧರಿದ್ದೀರಾ, ತಾವೆಲ್ಲರೂ ಶಿಕ್ಷಣವನ್ನ ಕಲ್ತಂತವ್ರಿದ್ದೀರಾ, ತಾವೆಲ್ಲ ವಿಚಾರ ಮಾಡಿ ಕರೋನಾದಲ್ಲಿ ತಾವು ಅನುಭವಿಸಿದಂತ ಕಷ್ಟವನ್ನ ಮರೀಲಿಕ್ಕೆ ಹೋಗಬೇಡಿ. ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಆದಂತ ಸಂದರ್ಭದಲ್ಲಿ ಜನಸಾಮಾನ್ಯರು ರೈತರು ಅನುಭವಿಸಿದಂತ ಕಷ್ಟವನ್ನ ಮರೀಲಿಕ್ಕೆ ಹೋಗಬೇಡಿ. ಇವತ್ತಿನಿಂದನೇ 2023 ಚುನಾವಣೆಯ ತಯಾರಿಯನ್ನ ತಾವೆಲ್ಲ ಮಾಡಿ ನಮ್ಮ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ. ಬಂದಂತ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಅನೇಕ ಯೋಜನೆಗಳನ್ನ ನಮ್ಮ ಸರ್ಕಾರ ತರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಎಲ್ರು ಹೇಳ್ತಾ ಇದ್ರು, ಪರಮೇಶ್ವರ್ ಸರ್ ಹೇಳಿದ್ರು, ಪ್ರತಿಯೊಬ್ಬ ಹಿರಿಯ ನಾಯಕರು ಹೇಳ್ತಾ ಇದ್ರು, ಇಂಥ ಒಂದು ಸಮಾವೇಶವನ್ನ, ಇಂಥ ಒಂದು ಜನಸಾಗರವನ್ನ ಅವರು ತಮ್ಮ ಜೀವನದಲ್ಲೇ ನೋಡಲ್ಲ ಅಂತ. ಆದ್ರೆ ನಾವು, ನನಗೆ ಆದಷ್ಟು ವಯಸ್ಸು, ಸಿದ್ದರಾಮಯ್ಯ ಸಾಹೇಬರ ರಾಜಕೀಯ ಅನುಭವ, ಇಂಥ ಒಂದು ಅವಕಾಶವನ್ನ ನಮಗೆಲ್ಲ ಕೊಟ್ಟದ್ದಕ್ಕೆ ಆಯೋಜನೆ ಮಾಡಿದಂಥವ್ರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಇನ್ನೊಮ್ಮೆ ಸಿದ್ದರಾಮಯ್ಯ ಸಾಹೇಬರಿಗೆ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ, ದೇವರು ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇನ್ನೊಮ್ಮೆ ತಮ್ಮ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ ಅವರೇ.